ಎಳೆ ಮಟನ್ ಸಾರ್ ಯಾವ ರೀತಿ ಮಾಡೋದು ಅಂತ ರೆಸಿಪಿನೂ ಕೂಡ ನೋಡೋಣ. ಬನ್ನಿ ಇವತ್ತಿನ ಲಾಗ್ ಜೊತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸಾಂಬಾರು. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನವಿಲ್ ನೋಡಿ ಇವತ್ತು ಮನೆ ಪಕ್ಕನೇ ಬಂದಿದ್ದಾವೆ, ತುಂಬ ಬಂದಿದ್ವು. ನಾನು ವೀಡಿಯೋ ಮಾಡೋಷ್ಟರಲ್ಲಿ ಹೊಟ್ಟೆ ಹೋಯಿತು, ನಾನು ನೋಡ್ಕೊಂಡಿರಲಿಲ್ಲ, ಒಳಗಡೆ ಇದ್ದೆ. ಪಕ್ಕನೇ ಬಂದು ಏನೋ ಉತ್ತಿರೋ ಹೊಲದಲ್ಲಿ ಏನು ಇದೆ ಅಂತ ಗೊತ್ತಿಲ್ಲ, ತುಂಬಾ ಮೇಯ್ತಾ ಇದ್ವು ಅಷ್ಟೊತ್ತಿಂದ. ಇವತ್ತು ಫುಲ್ಲು ಬೆಳಗ್ಗೆಯಿಂದ ಹುಡುಗ ಹೋದಾಗಿಂದ ಸಂಜೆವರೆಗೂ ಎರಡು ಮೂರು ಸಲ ಬಂದು ಬಂದು ಹೋಗಿ ಮಾಡ್ತಾನೇ ಇದ್ದೋ. ಇದು ಸಂಜೆ, ಗಿಡಕ್ಕೆಲ್ಲ ಒಂದು ಸ್ವಲ್ಪ ನೀರು ಹಾಕಬೇಕಿತ್ತು, ನೀರು ಹಾಕಿರಲಿಲ್ಲ, ಅದಕ್ಕೆ ಹಾಕ್ತಾ ಇದ್ದೀನಿ. ಹುಡುಗರು ಬಂದಮೇಲೆ ಸಂಜೆ ಹೊತ್ತು ಹಾಕಿದ್ರೆ ಗಿಡಗಳಿಗೆ ಚೆನ್ನಾಗಿರುತ್ತೆ, ಬಿಸಿಲೊತ್ತಲ್ಲಿ ಹಾಕಿದ್ರೆ ಅಷ್ಟು ನೀರು ಹಾಕಿದ್ರೆ ಇದ್ದುದು ಬಿಸಿಲು ತಾಪ ಜಾಸ್ತಿಯಾಗಿ ಗಿಡಗಳು ಬೇಗ ಅಷ್ಟು ಚೆನ್ನಾಗಿ ಬೆಳೆಯಲ್ಲ. ಬೇಗ ಬಿಸಿಲು ತಾಪ ತಾಕಿದ್ರೆ ಅದಕ್ಕೋಸ್ಕರ ಸಂಜೆ ಟೈಮೇ ನಾನು ನೀರು ಹಾಕೋದು. ಇನ್ನು ಕರೆಂಟಿದ್ದು ಮೋಟ್ರಿದ್ದು ಮೋಟ್ರದ್ದು ಓಡ್ತಾ ಇದ್ದು ಪೈಪಲ್ಲಿ ಬತ್ತಾ ಇದ್ದರೆ ಹಂಗೆ ಬಿಡ್ತೀನಿ, ಆವಾಗ ತುಂಬ ನೀರು ಜಾಸ್ತಿ ಬಿಡ್ತೀನಲ್ವಾ, ಆವಾಗೇನೂ ಅನಿಸಲ್ಲ. ಸ್ವಲ್ಪ ಸ್ವಲ್ಪ ನೀರು ಹಾಕುವಾಗ ಸಂಜೆ ಹೊತ್ತೇ ಹಾಕೋದು. ನುಗ್ಗೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ಶಾಗಿ. ಹಾಗೆ ನಮ್ಮ ಬೆಕ್ಕನ ಮರಿಗಳು ಬೆಕ್ಕು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾವೆ. ಮನೆ ಒಳಗಿದ್ದರೆ ಮನೆ ಒಳಗೇ ಇರ್ತವೆ, ಈಚೆ ಬಂದರೆ ಈಚೆ ಬಂದು ಆಟ ಆಡ್ತಾ ಇರ್ತವೆ. ಅವಕ್ಕೇನೋ ಒಂಥರ ಖುಷಿ ಆಟ ಆಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ. ನನ್ನ ಮಗಳು ಫೋನ್ ಹಿಡ್ಕೋ ಕೂತಿದ್ದಾಳೆ ನೋಡಿ. ಮಳೆ ಉಯ್ತನೇ ಇದ್ದರೆ ಉಯ್ತನೇ ಇರ್ತದೆ, ಉಯ್ಲಿಲ್ಲ ಅಂದರೆ ಈ ರೀತಿ ಉಯ್ಯೋದೇ ಇಲ್ಲ. ಇಪ್ಪತ್ತೊಂಬತ್ತಕ್ಕೆ ಅಂದರೆ ಈ ತಿಂಗಳು ಎಂಡ್ಗೆ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ಅದಕ್ಕೆ ನಾವು ಪೈಪು ಹಾಕಿರಲಿಲ್ಲ, ಆಮೇಲೆ ಎಲ್ಲ ಒಣಗೋಯ್ತಾ ಇದೆ ಅಂತ ನಿಜವಾಗೂ ಬೇಜಾರಾಗ್ತಾಯಿತ್ತು. ಏನು ಮಾಡೋದು ಇವಾಗ, ಮಳೆ ಹಂಗೂ ನೈಟು ಒಂದು ಸ್ವಲ್ಪ ಸ್ವಲ್ಪ ಮಳೆ ಬರ್ತಾನೆ ಇತ್ತು, ಉಯ್ಯುತ್ತೇನೋ ಉಯ್ಯುತ್ತೇನೋ ಅಂತ ವೆಯ್ಟ್ ಮಾಡ್ತಾನೇ ಇದ್ದೀನಿ ನಿಜವಾಗ್ಲೂ. ನೋಡೋಣ, ಬರಲಿಲ್ಲ ಅಂದರೆ ನಿಜವಾಗೂ ಸೋಮವಾರ ಪೈಪ್ ಹಾಕ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಉಯ್ಲಿಲ್ಲ, ಮಳೆ ಉಯ್ಲಿಲ್ಲ ಅಂದರೆ ಪೈಪ್ ಹಾಕಿ ನೀರೆಲ್ಲ ಬಿಟ್ಟ ಆದಮೇಲೆ ಉಳ್ಸೋಣ ಅಂದ್ಬಿಟ್ಟು. ಅಂದರೆ ಏನು ಗೊತ್ತಾ, ಎಲ್ಲನೂ ಒಂದು ಕಡೆಯಿಂದ ಎತ್ತಬೇಕು, ತಿರ್ಗಂಬಿಡಬೇಕು ಅನ್ನೋದು ಒಂದು ರಿಸ್ಕು. ನನ್ನ ಟೈಮ್ಗೆ ನಮ್ಮ ಮನೆಯವರು ನಮ್ಮ ಹುಡುಗರು ಸಿಗೋದೇ ಇಲ್ಲ, ಅವರು ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ, ಅವ್ರು ಬಂದ ತಕ್ಷಣ ಅವರು ಸುಸ್ತಾಗಿ ಬಂದಿರ್ತಾರೆ, ಕತ್ಲೆ ಆಗಿರ್ತದೆ, ಕೆಲಸ ಯಾವುದೂ ಆಗೋಲ್ಲ. ನನ್ನ ಮಕ್ಕಳು ಬಂದ ತಕ್ಷಣ ಅಮ್ಮ ನಾನು ಅದನ್ನು ಬರಿಬೇಕು ಇದನ್ನು ಬರಿಬೇಕು ಅಂತ ಕೂತ್ಕೊತಾರೆ, ಹಂಗಾಗಿ ಅವ್ರು ಸಿಗೋದೇ ಇಲ್ಲ. ಇನ್ನು ಅವರು ಲೇಟಾಗಿ ರಜಾ ಹಾಕ್ತೀನಿ ಅಂದರೆ ಅವ್ರಿಗೂ ಕೆಲಸದ ಟೈಮು ರಜಾ, ಇವಾಗ ಆವಾಗವಾಗ ರಜಾ ಹಾಕ್ತಾನೆ ಇದ್ದರೆ ಅವ್ರು ಕೆಲಸ ಮಾಡೋದೇ ಆವಾಗ ಅಂದ್ಬಿಟ್ಟು ರಜಾನೂ ಹಾಕಿರಲಿಲ್ಲ. ನೋಡೋಣ ಈ ವಾರ ಪೂರ್ತಿ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಹಂಗೆ ಸ್ವಲ್ಪ ಸ್ವಲ್ಪ ಮಳೆ ಬತ್ತಾ ಇದೆ, ನೋಡೋಣ ಜೋರಾಗಿ ಒಂದಿನ ಓದೇ ಉಯ್ಯುತ್ತೆ ಅನ್ನೋ ಒಂದು ಭರವಸೆ. ನಮ್ಮ ಬೆಕ್ಕಂತ ಈಚೆ ಬಂದುಬಿಟ್ರೆ ತುಂಬ ತರಲೆ ಆಟ ಆಡ್ತವೆ, ಅವಕ್ಕೆ ಯಾರಾದರೂ ಇರಬೇಕು. ಆಮೇಲೆ ನಾವು ಯಾರೂ ಇಲ್ಲ ಅಂದರೂ ಅದ್ರ ಮಕ್ಕಳನ್ನ ಅದೇ ಕಾಯ್ತದೆ ನೋಡಿ, ಹೆಂಗೆ ಆಡ್ತದೆ ಅಮ್ಮ ಮಕ್ಕಳು ಆಟ ಆಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಹಂಗೆ ಆಟ ಆಡ್ತಾವಲ್ವ. ಒಂಥರ ಉತ್ಕೊಳ್ಳೋದು ಆಟ ಆಡೋದು ತುಂಬ ಚೆನ್ನಾಗಿ ಆಟ ಆಡ್ತವೆ. ಅವ್ರ ಆಟ ನೋಡ್ತಾ ಇರೋ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಆಟ ಆಡ್ತವೆ. ನನ್ನ ಮಕ್ಕಳೂ ಅಷ್ಟೇ, ನಾನೇನಾರು ಈಚೆ ಮಾಡ್ತಾಯಿದ್ದು ಬೆಕ್ಕು ಹಿಂಗೆ ಆಟ ಆಡ್ತಾ ಇದ್ರೆ ಬಂದಿರ್ತಾರೆ, ಇಲ್ಲವೇ ಒಳಗೆ ಸೇರ್ಕೊಂಡ್ರೆ ಈಚೆಗೆ ಬರೋದಿಲ್ಲ, ಆ ರೀತಿ ಮಾಡ್ತಾರೆ. ಬನ್ನಿ, ಇವಾಗ ಬೆಳಗ್ಗೆ ಪರಂಗಿಹಣ್ಣು ನಮ್ಮ ಮರದಲ್ಲೇ ಸಿಕ್ಕಿತ್ತು, ಅದಕ್ಕೆ ಒರಿತಾ ಇದ್ದೀನಿ. ಊಜಿ ಒಡೆಯತ್ತೇ ಇರೋದು, ಅದಕ್ಕೋಸ್ಕರ ನಾನು ಕಿತ್ಕೊಂಡು ತಿಂತಿರಲಿಲ್ಲ, ಊಜಿ ಹೊಡಿತದೆ ಅಂದ್ಬಿಟ್ಟು. ಆದರೆ ಈ ಸಲ ಇನ್ನೊಂದು ಮರದ್ದು ಚೆನ್ನಾಗಿತ್ತು ಹಣ್ಣು, ಅದಕ್ಕೆ ಅದನ್ನು ಕಿತ್ಕೊಂಡ್ವಿ. ತುಂಬ ಹಣ್ಣಾಗ್ಬಿಟ್ಟಿತ್ತು, ಅದಕ್ಕೆ ಒಂಚೂರು ಕಾಗೆನೂ ಕೂಡ ತೂತು ಮಾಡಿಬಿಟ್ಟಿತ್ತು, ಅರ್ಧ ಭಾಗ ಮಾತ್ರ ಚೆನ್ನಾಗಿತ್ತು ಸಿಕ್ತು. ಅದಕ್ಕೆ ಇವಾಗ ಪರಂಗಿ ಹಣ್ಣು ಹೊರದ್ಬಿಟ್ಟು ತಿಂದ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಇದೇ ಕೆಲಸ ಮಾಡಿದ್ದು ಇವತ್ತು. ನಾನು ಬೇಗ ಹೇಳ್ತೀನಿ, ಆದರೆ ಮಕ್ಕಳು ಎದ್ದೋಳ್ಬೇಕಲ್ವಾ, ಅವ್ರು ಎದ್ದಿದ ತಕ್ಷಣ ಹೊರದ್ಬಿಟ್ಟು ಕೊಟ್ಟೆ ಅವ್ರಿಗೆ. ಈಚೆ ಬಾಳೆ ಎಲೆ ಮೇಲೆ ಏನಾದರೂ ಮಾಡಿ ಈಚೆ ಏನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಅದಕ್ಕೆ ಈಚೆನೇ ಬಂದಿದ್ದೀನಿ ಇವತ್ತು, ಬಾಳೆ ಎಲೆ ಮೇಲೆ ಕಟ್ ಮಾಡಿಕೊಡೋಣ ಅಂದ್ಬಿಟ್ಟು. ಆದ್ರೂ ಜ್ವರ ಬಂದು ಅವಾಗವಾಗ ಜ್ವರದ ಫೀವರಿಂದ ಹಾಸ್ಪಿಟ್ಲಿಗೆ ಹೋಗ್ತಾನೆ ಇದ್ದರೆ ಬೆಳಗ್ಗೆ ಹೊತ್ತು
ಡೈಲಿ ಒಂದು ಪೀಸ್ ಪರಂಗಿ ಹಣ್ಣು ತಿನ್ನಿ, ನಿಜವಾಗ್ಲೂ ಜ್ವರನೇ ಬರೋದಿಲ್ಲ, ಅಷ್ಟು ಚೆನ್ನಾಗಿ ರಿಕವರ್ ಆಯ್ತದೆ. ಇವಾಗಂತೂ ಕರೋನ ಬಂದಮೇಲೆ ಹಾಸ್ಪಿಟ್ಲಿಗೆ ಹೋದರೆ ಆ ಟೆಸ್ಟು ಈ ಟೆಸ್ಟು ಅಂತ ಮಿನಿಮಮ್ ಅಂದರೂ 500 ಸಾವಿರ ಇದ್ದಂಗೆ ಇರಬೇಕು ಒಂದ್ಸಲ ಜ್ವರ ಬಂದು ಹಾಸ್ಪಿಟ್ಲಿಗೆ ಹೋದರೆ. ಆಮೇಲೆ ಇನ್ನೂ ಬೇರೆ ಟೆಸ್ಟ್ಗಳೆಲ್ಲ ಬರೆದ್ರೆ ಇನ್ನೂ ಜಾಸ್ತಿನೇ ಬೇಕು ಅಂತಲೇ ಹೇಳ್ಬೋದು. ಆದರೆ ಮನೆಯಲ್ಲೇ ಡೈಲಿ ಒಂದು ಪೀಸ್ ಪರಂಗಿ ಹಣ್ಣು ತಿನ್ನೋದ್ರಿಂದ ಇಷ್ಟು ಒಳ್ಳೆಯದು ಅಂತ ಅಂದರೆ ಯಾಕೆ ತಿನ್ನಬಾರ್ದಲ್ವ ನೋಡಿ. ಈ ರೀತಿ ಒಂದು ಪೀಸು ಡೈಲಿ, ಜಾಸ್ತಿನೂ ತಿನ್ನಬಾರ್ದು, ಅತಿಯಾದರೆ ಅಮೃತನೂ ಕೂಡ ವಿಷ ಆಗುತ್ತೆ ಅಂತ ದೊಡ್ಡವ್ರು ಹೇಳಿದಾರಲ್ಲ, ಹಾಗೆ ಒಂದೇ ಪೀಸ್ ತಿನ್ನಬೇಕು ಡೈಲಿ. ಮಿಸ್ ಮಾಡ್ತೇನೆ, ಆವಾಗ ಜ್ವರ ಕಂಟ್ರೋಲಿಗೆ ಬರುತ್ತೆ, ಜಾಸ್ತಿ ಜ್ವರ ಬರಲ್ಲ ಆವಾಗವಾಗ. ಮತ್ತು ಕಫ ಕಟ್ಕೊಂಡು ಮಕ್ಕಳಿಗೆ ಶೀತ ಕೋಲ್ಡು ಈ ರೀತಿ ಆಗ್ತಾಯಿದ್ರೆ ಅದಕ್ಕೂ ಕೂಡ ತುಂಬ ಒಳ್ಳೆಯದು. ನನ್ನ ಮಗನಿಗೆ ಅದೇ ರೀತಿ ಸಮಸ್ಯೆ, ತಿಂಗ್ಳಿಗೆ ಒಂದಪ್ಪ ಹಾಸ್ಪಿಟ್ಲಿಗೆ ಹೋಗಲೇಬೇಕಿತ್ತು, ಇವಾಗ ನಿಜವಾಗ್ಲೂ 6 ತಿಂಗಳು ವರ್ಷ ಆದರೂ ಹಾಸ್ಪಿಟ್ಲಿಗೆ ಮುಖ ನೋಡಲ್ಲ. ಆವಾಗವಾಗ ಮನೆ ಮಧ್ಯಲ್ಲೇ ಸರಿ ಮಾಡ್ಕೊಂಬಿಡ್ತೀವಿ, ಅಷ್ಟು ಒಂದು ಇವಾಗ ಕ್ಲಿಯರ್ ಆಗಿದೆ ಪರಂಗಿ ಹಣ್ಣು. ಆವಾಗವಾಗ ಇವಾಗ ಡೈಲಿ ಏನು ಕೊಡಲ್ಲ, ಆವಾಗವಾಗ ಮರದಲ್ಲಿ ಚೆನ್ನಾಗಿ ಹಣ್ಣು ಇದ್ದಾಗ ಆವಾಗ ಮಾತ್ರ ತಿನ್ನೋದು. ಯಾವುದೇ ಆದ್ರೂ ಅಷ್ಟೇ, ಆವಾಗ ಜಾಸ್ತಿ ಪ್ರಾಬ್ಲಮ್ ಇದ್ದರೆ ಡೈಲಿ ಯೂಸ್ ಮಾಡಬೇಕು, ಕಡಿಮೆ ಪ್ರಾಬ್ಲಮ್ ಇದ್ದಾಗ ಆವಾಗವಾಗ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರಿಗಾರು ಆ ರೀತಿ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲೂ ತಿನ್ನಿ, ಬೇಗ ಗುಣ ಆಗುತ್ತೆ. ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡೋ ಬದಲು ಅದು ಹೋಗಿ ಬರೋದು ಶ್ರಮ ವೇಷ್ಟು, ದುಡ್ಡು ವೇಷ್ಟು. ತುಂಬ ಹೆವಿ ಏನೋ ಪ್ರಾಬ್ಲಮ್ ಅದೇ ಅಂದರೆ ಹೋಗಬೇಕು ಮಾಡಬೇಕು. ಈ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಮನೆಯಲ್ಲೇ ಹಣ್ಣು ತಿನ್ನೋದ್ರಿಂದ ಏನೋ ಮನೆಯಲ್ಲಿರೋ ಮದ್ದಲ್ಲೇ ಸರಿ ಹೋಗುತ್ತೆ ಅಂದರೆ ಯಾಕೆ ಸರಿ ಹೋಗ್ಬಾರ್ದಲ್ವಾ. ಒಂದು ಚಿಟ್ಕಿ ಉಪ್ಪು ಹಾಕ್ಕೊಂಡು ತಿನ್ನಿ, ಅದರ ರುಚಿ ಡಬಲ್ ಆಗುತ್ತೆ. ಬನ್ನಿ ಇವಾಗ ಮಟನ್ ಸಾರಿಗೆ ಮಸಾಲೆ ರುಬ್ಕೊಳ್ಳೋಣ. ನಾನಿವಾಗ 1-2 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹುರಿದ್ಬಿಟ್ಟು ಮಾಡಿದ್ರೆ ಎಳೆ ಮಟನ್ ಆಗಿರೋದ್ರಿಂದ ಜಾಸ್ತಿ ಬೇಯಿಸೋದೇನು ಬೇಡ, ಕುಕ್ಕರ್ಗೂ ಕೂಗಿಸಲ್ಲ ನಾನು, ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಮಸಾಲೆ ಹುರ್ಕೊಳ್ಳೋಣ ಅಂತ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಚಕ್ಕೆ ಒಂದೆರಡು ಮೂರು ಲವಂಗ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಚಕ್ಕೆ ಲವಂಗ ಎಲ್ಲ ಕಾಣಿಸ್ತಾ ಇದೆ, ಹಾಕುವಾಗ ಕಾಣಿಸ್ಲಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಚೆನ್ನಾಗಿತ್ತು ಸಾಂಬಾರು, ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಎಳೆ ಮಟನ್ ತಂದಾಗ ನಾನೀಗ ಹೇಳೋ ರೀತಿ ಬೇಯಿಸ್ಕೊಳ್ಳಿ, ಕರೆಕ್ಟಾಗಿರುತ್ತೆ, ಕಲಸೋಗೋದಿಲ್ಲ ಮಾಂಸ, ಚೆನ್ನಾಗಿರುತ್ತೆ. ಬಲ್ತಿರೋ ಮಟನ್ ತಂದಾಗ ಒಂಚೂರು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ. ಈಗ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ್ರೆ ಸಾಂಬಾರು ರುಚಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ, ಒಂದು 5 ಅಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಗ್ಗರಣೆಗೆ ಹಾಕೋದಕ್ಕೆ. ಇದರಲ್ಲಿ ಒಗ್ಗರಣೆ ಹಾಕುವಾಗ ಕಸ್ತೂರಿ ಮೆತ್ತಿ ಒಣಗಿರೋ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳಿ. ನಾನು ತೊಳೆದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ, ಅದು ಪ್ಯಾಕೆಟಲ್ಲಿ ಇರುತ್ತಲ್ಲ ಮಣ್ಣು ಮಸಿ ಇರುತ್ತೆ ಅಂದ್ಬಿಟ್ಟು ನಾನು ತೊಳೆದು ಯೂಸ್ ಮಾಡ್ತೀನಿ. ನೀವು ಬೇಕಿದ್ರೆ ಚೆನ್ನಾಗಿ ಫ್ರೆಶ್ ಆಗಿದ್ದರೆ ಅದನ್ನೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಅದರ ರುಚಿ ಡಿಫ್ರೆಂಟ್ ಆಗಿರುತ್ತೆ. ಅಥವಾ ಹಸಿದು ಮೆಂತ್ಯ ಸೊಪ್ಪಿದ್ರೆ ಅದನ್ನೇ ಒಂದು ಸ್ವಲ್ಪ ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡಬೇಡಿ. ನೋಡಿ ನಾನು ಇಷ್ಟನ್ನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ, ಅಷ್ಟೇ ಸಾಕು, ಒಂದು ಫ್ಲೇವರ್ ಇರುತ್ತೆ ಸಾಂಬಾರು ಅದಕ್ಕೋಸ್ಕರ. ಇವಾಗ ಎಣ್ಣೆ ಹಾಕ್ಕೊಂಡು ಸಣ್ಣಕ್ಕೆ ಹೆಚ್ಚಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನೀವು ಜಜ್ಜಿಬಿಟ್ಬೇಕಾದ್ರೂ ಹಾಕ್ಕೊಳ್ಳಿ, ನನಗೆ ಹಿಂಗೆ ಸಣ್ಣಕ್ಕೆ ಹೆಚ್ಚೋದಂದ್ರೆ ಇಷ್ಟ, ಅದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಅರ್ಶಿನದ ಪುಡಿ ಹಾಕ್ಕೊತೀನಿ. ಅರ್ಶಿನದ ಪುಡಿ ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ತಾ ಆಮೇಲೆ ಕಸ್ತೂರಿ ಮೆತ್ತಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತೀನಿ. ಇವಾಗಲೇ ಒಗ್ಗರಣೆಯಲ್ಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಒಂಥರ ಘಮ ಬರುತ್ತೆ, ಪರಿಮಳ ಚೆನ್ನಾಗಿರುತ್ತೆ ಸಾಂಬಾರು ರುಚಿಯಾಗಿ. ಈಗ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಆದಮೇಲೆ ಮಟನ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೋಬೇಕು ಉಪ್ಪು ಹಾಕ್ಬಿಟ್ಟು, ನೀರು ಬಿಟ್ಕೊಂಡು ಒಂದು ಸ್ವಲ್ಪ ಸುಂಡಿದ್ರೆ ಅದು ಚೆನ್ನಾಗಿರುತ್ತೆ. ಇವಾಗ ಅರ್ಧ ಬೇಯ್ಕೊಳ್ಳುತ್ತೆ, ಆಮೇಲೆ ಮಸಾಲೆ ಹಾಕಾದ್ಮೇಲೆ ಅರ್ಧ ಬೇಯುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ. ನಾನೇನು ಕುಕ್ಕರ್ ಕೂಗಿಸ್ತಾಯಿಲ್ಲ, ನೀವು ಕುಕ್ಕರ್ ಕೂಗಿಸ್ತೀನಿ ಅಂದರೆ ಒಂದು ಕೂಗ್ ಕೂಗಿಸ್ಕೊಳ್ಳಿ. ಜಾಸ್ತಿ ಕೂಗಿಸಿದ್ರೆ ಎಳೆ ಮಟನ್ನಲ್ವಾ ಬೇಗ ಬೆಂದ ಎಲ್ಲ ಕಲಸೋಯ್ತದೆ, ಆವಾಗ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಒಂದು ಹದವಾಗಿರಬೇಕು ಯಾವುದೇ ಆದರೂ. ಇವಾಗ ಮಸಾಲೆ ಆರೈತೆ, ನಾನು ಒಂದೊಳು ಕಾಯಿ ಜಾರಲ್ಲಿ ಇಟ್ಕೊಂಡಿದ್ದೀನಿ,
ಮಟನ್ ಒಗ್ಗರಣೆಗೆ ಹಾಕ್ಬಿಟ್ಟು ಉಪ್ಪು ಹಾಕಿ ಹುರಿದು ಒಂದು ಸ್ವಲ್ಪ ಹುರಿದ್ಬಿಟ್ಟು ಇಟ್ಟಿದ್ದೀನಿ. ಅದು ನೀರು ಸುಂಡು ಅಷ್ಟರಲ್ಲಿ ನಾನು ಮಸಾಲೆ ರುಬ್ಕೋತೀನಿ. ಈಗ ಒಂದೆರಡು ಮೆಣಸಿನ್ಕಾಯಿ ಉರುಗಡ್ಲೆನ ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ ನೀರು ಸೇರಿಸಿ. ತೆಂಗಿನಕಾಯಿ ಹುರಿದಿರೋ ಮಸಾಲೆ, ಆಮೇಲೆ ಒಂದೆರಡು ಮೆಣಸಿನ್ಕಾಯಿ. ಯಾಕೋ ಖಾರ ಕಡಿಮೆ ಅನ್ನಿಸ್ತು, ನಾನು ಪುಡಿ ಹಳೇದಾಗ್ತಾ ಇದೆ ಅಲ್ವಾ ಅದಕ್ಕೋಸ್ಕರ. ಈಗ ಅದಕ್ಕೆ ಒಂದೆರಡು ಮೆಣಸಿನ್ಕಾಯಿ ಉರುಗಡ್ಲೆ ಎಕ್ಸ್ಟ್ರಾ ಸೇರಿಸ್ಕೊಂಡೆ. ಇವಾಗ ಮಟನ್ ಸಾರು ಪುಡಿ ಹಾಕ್ಕೊಂಡು ರುಬ್ಕೊತೀನಿ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಅಷ್ಟೇ. ನೀವೆಷ್ಟು ಅಳತೆಗೆ ಮಾಡ್ತೀರಾ ಅಷ್ಟಕ್ಕೆ ಮಟನ್ ಸಾರು ಪುಡಿ ಹಾಕ್ಕೊಳ್ರಿ. ಮಟನ್ ಸಾರು ಪುಡಿ ಇಲ್ಲ ಅಂದ್ರೆ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ನೀರು ಸುಂಡಾದಮೇಲೆ ನಾನು ಇವಾಗ ಮಸಾಲೆ ಹಾಕ್ಕೋತಾ ಇದ್ದೀನಿ. ಇವಾಗ ಅರ್ಧ ಮಟನ್ ಬೆಂದಿದೆ. ಇವಾಗ ಉರಿದು ಮಸಾಲೆ ರುಬ್ಬಿರೋದ್ರಿಂದ ಇನ್ನೊಂದು ಸ್ವಲ್ಪ ಇನ್ನು ಅರ್ಧ ಬೇಯೋಷ್ಟರಲ್ಲಿ ಕರೆಕ್ಟಾಗಿ ಮೀಡಿಯಮ್ಮಾಗಿ ಬೇಯ್ಕೊಳ್ಳುತ್ತೆ ಮಟನ್ನು. ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬರುತ್ತೆ, ಒಂದು ಸಲ ಟ್ರೈ ಮಾಡಿ. ರುಚಿ ಮಾತ್ರ ಅದ್ಭುತವಾಗಿತ್ತು, ಅದಕ್ಕೆ ನಾನು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಯಾರು ಹೊಸ್ದಾಗಿ ನೋಡೋರು ಕೂಡ ಟ್ರೈ ಮಾಡಿದ್ರು ಯಾವುದೇ ಅನುಮಾನ ಬೇಡ, ಅಷ್ಟೇ ರುಚಿಯಾಗಿರುತ್ತೆ ಸಾಂಬಾರು. ರಾಗಿ ಮುದ್ದೆ ಸಾಂಬಾರು ಎರಡು ಕಾಂಬಿನೇಷನ್ ಸಖತ್ತಾಗಿರುತ್ತೆ ನೋಡಿ. ಇವಾಗ ಒಂದೆರಡು ಮೂರು ಸಲ ಮಸಾಲೆ ಹಾಕಾದ್ಮೇಲೆ ಮುಚ್ಚಿ ತೆಗೆದು ಒಂದೆರಡು ಮೂರು ಸಲ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು, ಬೇಗ ಬೆಂದೋಗುತ್ತೆ ಅಷ್ಟೇ. ಏನಪ್ಪ ಇದು ಕಪ್ಪು ಕಪ್ಪಗೆ ತೇಲ್ತಾ ಇದೆ ಅಂದ್ಕೋಬೇಡಿ, ಅದು ನಾವು ಒಣಗಿರೋ ಮೆಂತ್ಯ ಸೊಪ್ಪು ಹಾಕಿದ್ವಲ್ಲ ಅದು. ನೀವು ಒಣಗಿರೋ ಮೆಂತ್ಯ ಸೊಪ್ಪಿಲ್ಲ ಅಂದರೂ ಹಸಿ ಸೊಪ್ಪಿದ್ರು ಹಾಕ್ಕೊಳ್ಳಿ ಅಂತ ಹೇಳಿದ್ದೀನಿ, ಮರೆತ್ಬಿಟ್ಟಿರ. ಸಾಂಬಾರು ಮಾಡುವಾಗ ಕೆಲವೊಂದು ವಸ್ತುಗಳನ್ನ ಹಾಕೋದ್ರಿಂದ ಅದರ ರುಚಿ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅದನ್ನು ಹಾಕ್ಕೊಳ್ಳೋದು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೇ ಮಾಡಿ, ಏನೂ ಇಲ್ಲ, ಚೆನ್ನಾಗೇ ಬರುತ್ತೆ ಸಾಂಬಾರು. ಇವಾಗ ಎಣ್ಣೆ ಬಿಟ್ಕೊಂಡು ಎಲ್ಲ ಆಗೈತೆ, ಈಗ ಬನ್ನಿ. ಇವಾಗ ತಟ್ಟೆಗೆ ಹಾಕ್ಕೊಂಡು ಬಾರಿಸದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.